ಕುಮಾರಸ್ವಾಮಿ ಮೊದಲಿಂದ ಸಾಮಾನ್ಯ ಕಾರ್ಯಕರ್ತನೊಬ್ಬರಿಗೆ ಟಿಕೆಟ್ ಕೊಡೋದಿತ್ತು, ಈಗಲೂ ಬದ್ಧ ಅಂತ. ಈಗ ಪ್ರಕಾಶ್ ಅಣ್ಣ ಅವರು 4 ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದರು, ಜನಗಳ ಸೇವೆ ಸಲ್ಲಿಸಿದ್ದಾರೆ, ಅವರ ಕುಟುಂಬದ ಮೇಲೆ ಒಳ್ಳೆಯ ಅಭಿಪ್ರಾಯ ಇದೆ. ಸ್ವರೂಪ್ ಅವರು ಯುವಕರಿದ್ದಾರೆ, ಅವರು ನಿರಂತರವಾಗಿ ಕ್ಷೇತ್ರದ ಟಚ್ನ ಇಟ್ಕೊಂಡಿದ್ದಾರೆ, ಸಂಪರ್ಕ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಇವತ್ತು ಅಲ್ಟಿಮೇಟ್ಲಿ ದೇವೇಗೌಡರು ಸಾಹೇಬರು ಹಾಸನ ಜಿಲ್ಲೆ ವಿಚಾರವಾಗಿ ಇಡೀ ರಾಜ್ಯದ ವಿಚಾರವಾಗಿ ತಗೊಂಡೋದಾದರೆ ದೇವೇಗೌಡರು ಸಾಹೇಬರು ನಿರ್ಧಾರವೇ ಅಲ್ಟಿಮೇಟ್. ನನಗೇನು ಮಾಹಿತಿ ಇಲ್ಲ ಸರ್ ಇದ್ರ ಬಗ್ಗೆ. ಬಹುಶಃ ಇದು ಮಾನ್ಯ ಕುಮಾರಣ್ಣ ಅವ್ರಿಗೆ ಕೇಳಬೇಕಾಗ್ತದೆ, ಅವರೇ ಸೂಕ್ತವಾದಂತ ಉತ್ತರ ಕೊಡ್ತಾರೆ ನಿಮಗೆ. ನಿರ್ಣಯ ಪಟ್ಟಿ ಬಿಡುಗಡೆ ಯಾವಾಗ ಸರ್? ಇಲ್ಲ, ಅತಿ ಶೀಘ್ರದಲ್ಲಿ ಆಗ್ತದೆ. ಯಾಕೆಂದ್ರೆ ಈಗ 13ನೇ ತಾರೀಕಿಂದ ನೀವೆಲ್ಲ ನಮ್ಮ ಪತ್ರ ಸಲ್ಲಿಕೆ ಏನು ನಿಮ್ಮ ನಾಮಿನೇಷನ್ ಫೈಲಿಂಗ್ ಶುರು ಆಗ್ತದೆ. ಸೊ ಆಗಲೇಬೇಕಲ್ವ? ಇನ್ನು ಒಂದೆರಡು ದಿನಗಳಲ್ಲಿ ಇನ್ನೇನು 2ನೇ ಪಟ್ಟಿನಲ್ಲಿ ಯಾವುದೇ ಬಿಡುಗಡೆ ಆಗಿಲ್ಲ, ಎಲ್ಲ ಅಭ್ಯರ್ಥಿಗಳು ಅಧಿಕೃತವಾಗಿ ಬಿಡುಗಡೆ ಆಗಿದೆ.